Hello guys, this is Anusha and welcome to my channel. It's approximately 10:30 in the morning. So, ಬೆಳಗ್ಗೆ ಎದ್ದ ತಕ್ಷಣ ವ್ಲಾಗ್ ಮಾಡಕ್ಕೆ ಆಗಲಿಲ್ಲ ಬಿಕಾಸ್ ಐ ವಾಸ್ ಪ್ರಿಪೇರಿಂಗ್ ಬ್ರೇಕ್ಫಾಸ್ಟ್ ಆ್ಯಂಡ್ ಹಿಯರ್ ವಿ ಹ್ಯಾವ್ ಅ ಗೆಸ್ಟ್ ಟು ಹ್ಯಾವ್ ಅವರ್ ಬ್ರೇಕ್ಫಾಸ್ಟ್. ಯಾರು ಗೆಸ್ ಮಾಡಿ ನೋಡೋಣ. ಶರದಿ, ಹೇಗಿದೆ ಶರದಿ ಬ್ರೇಕ್ಫಾಸ್ಟು? ಚಿತ್ರಾನ್ನ ಇಷ್ಟ ಆಯ್ತಾ? ಸೊ ಲೆಟ್ ಮೀ ಆಲ್ಸೋ ಹ್ಯಾವ್ ಚಿತ್ರಾನ್ನ. ಸ್ವಲ್ಪ ಉಪ್ಪು ಕಮ್ಮಿ ಅನ್ಸುತ್ತಲ್ವಾ? ಸ್ವಲ್ಪ ಸಾಲ್ಟ್ ಹಾಕ್ಬೇಕಿತ್ತು. ಸೊ ನಾನೇ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದ್ರಿಂದ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ನಮ್ಮಮ್ಮ ಮನೇಲಿಲ್ಲ, ಸೊ ನಾನೇ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ದೀನಿ. ಸೊ ಈಗ ತಿಂತಾ ಇದ್ದೀವಿ ಆ್ಯಂಡ್ ಮಧ್ಯಾಹ್ನ ಊಟಕ್ಕೂ ಅಷ್ಟೇ. ಐ ಮೀನ್ ಟು ಪ್ರಿಪೇರ್ ಚಿಕನ್. ಸೊ ಚಿಕನ್ ತಿನ್ಬೇಕನ್ಸಿದೆ ಬಿಕಾಸ್ ಎಸ್ಟರ್ಡೇ ನಿನ್ನೆ ವಿಜಯದಶಮಿ ಆಯಿತು. ಸೊ ನಿನ್ನೆ ದಸರಾ ಮುಗೀತು. ಸೊ ಗೊತ್ತಿಲ್ಲ, ನಿನ್ನೆ ನಾವು ನಾನ್ ವೆಜ್ ತಿಂದಿಲ್ಲ. ಸೊ ಅದಕ್ಕೇ ಟುಡೇ ಐ ಆಮ್ ವೇಟಿಂಗ್ ಟು ಹ್ಯಾವ್ ನಾನ್ ವೆಜ್ ಆ್ಯಂಡ್ ನಮ್ಮಮ್ಮ ಬೇರೆ ಇಲ್ಲ. ಸೊ ನಾನೇ ಮಾಡಬೇಕು. ಸೊ ಅಕ್ಕಂಗೂ ಕೂಡ ಬನ್ನಿ ಇಲ್ಲಿಗೇ, ದಟ್ ಐ ಪ್ರಿಪೇರ್ ನಾನ್ ವೆಜ್ ಅಂತ ಕರೆದಿದ್ದೀನಿ. ಸೊ ಮಚ್ಚಲ್ಲ, ಐ ಜಸ್ಟ್ ಪ್ರಿಪೇರ್ ಅ ಫ್ರೈ, ಚಿಕನ್ ಕರಿ ಆರ್ ಚಿಕನ್ ಫ್ರೈ. ಸೊ ಯಾ, around 12 o'clock, so I'm done with preparing chicken. So here, this is how it looks. Looks matte taste yaradu delicious aide because already Sharadi hakondu batting martidale. So yeah, I think now I should mop my home. So mopping aadmele I'm waiting for my sister. So uta aadmele we will get ready, we will get ready and we will go for Mysore. So see, again she want to have. ಸೊ ಯಾ, ವಿ ಆರ್ ಪ್ಲಾನಿಂಗ್ ಟು ಗೋ ಫಾರ್ ಮೈಸೂರ್ ಬಿಕಾಸ್ ಎಸ್ಟರ್ಡೇ ವಿಜಯದಶಮಿ ಇತ್ತು. ಸೊ ನಿನ್ನೆ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ಅದೇ ಪಬ್ಲಿಕರ್ಸ್ಗೆ ದರ್ಶನಕ್ಕೆ ಇಲ್ಲ ಅಂತ ಹೇಳಿದರು. ಬಟ್ ದೆನ್ ಟು ದೇ ವಾಸ್ ಸೋ ಮಚ್ ಆಫ್ ಪೀಪಲ್ ಐ ಸಾ ಇನ್ ದ ಟಿ ವಿ. ಬಟ್ ಸೊ ಯಾ, ಈ ಟೈಮಲ್ಲಿ ಮೈಸೂರಿಗೆ ಹೋದರೆ ಅಥವಾ ಈ 9 ದಿನದಲ್ಲಿ ಮೈಸೂರಿಗೆ ಹೋದರೆ ಅದೇನೋ ಗೊತ್ತಿಲ್ಲ, ಅದು ಪಾಸಿಟಿವ್ ಎನರ್ಜಿ. ಆ್ಯಂಡ್ ಮೋರ್ ದ್ಯಾನ್ ದ್ಯಾಟ್, ಓ ಮೈ ಗಾಡ್, ಇಟ್ಸ್ ಅ ಟ್ರೀಟ್, ಇಟ್ಸ್ ಅ ವಿಜುವಲ್ ಟ್ರೀಟ್ ಟು ಸೀ ಮೈಸೂರ್ ಬಿಕಾಸ್ ಫುಲ್ ಲೈಟಿಂಗ್ಸ್, ಫುಲ್ ಡೆಕೋರೇಷನ್ ಇರುತ್ತೆ. ಒಂದು ವರ್ಷನೂ ಮಿಸ್ ಮಾಡಿಲ್ಲ ನಾವು ಮೈಸೂರಿಗೆ ಹೋಗೋದು ಈ ಟೈಮಲ್ಲಿ. ಸ್ಪೆಷಲಿ ಈ ಹೋಲ್ ಮಂತ್ ಡೆಕೋರೇಷನ್ ಲೈಕ್ ಆ ಥರ ಲೈಟಿಂಗ್ಸ್ ಇರುತ್ತೆ. ಬಟ್ ಯಾ, ಸರಳ ದಸರಾ ಆಗಿರೋದ್ರಿಂದ ಬೇರೆ ಏನೂ ಇರಲ್ಲ. ಐ ಥಿಂಕ್ ಎಕ್ಸಿಬಿಷನ್ ಇದೆ ಈ ವರ್ಷ. ಸೊ ಎಕ್ಸಿಬಿಷನ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನಂತೂ ಎಕ್ಸಿಬಿಷನ್ ಹೋಗಿ ಐ ಥಿಂಕ್ ಲಾಸ್ಟ್ 3-4 ಇಯರ್ಸಿಂದ ನಾನು ಎಕ್ಸಿಬಿಷನ್ ಹೋಗಿಲ್ಲ. ಸೊ ವಿ ಹ್ಯಾವ್ ಪ್ಲ್ಯಾನ್ ಟು ಗೋ ದೇರ್. ಆ್ಯಂಡ್ ಯಾ, ಎಸ್ಟರ್ಡೇ ನಿನ್ನೆ ತಾನೇ ದಶಮಿ ಲೈಕ್ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ಹೋಗಿರೋದ್ರಿಂದ ಸೊ ಏನೋ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಯಾ, ಐ ವಿಲ್ ಹ್ಯಾವ್ ಲಂಚ್ ಆ್ಯಂಡ್ ದೆನ್ ಐ ವಿಲ್ ಗೆಟ್ ಫ್ರೆಶ್, ಐ ವಿಲ್ ಗೆಟ್ ರೆಡಿ, ದೆನ್ ವಿಲ್ ಸಿ ಯು. ಯಾ, ಡನ್ ವಿತ್ ಲಂಚ್ ಆ್ಯಂಡ್ ಐ ಆಮ್ ಸೂಪರ್ ಫ್ರೆಶ್. ಸೊ ಟುಕ್ ಅ ಶಾರ್. ಸೊ ಈಗ ಶರದಿ ಆಲ್ರೆಡಿ ರೆಡಿ ಆಗ್ತಾ ಇದ್ದಾಳೆ. ಸೊ ನಾನು ಕೂಡ ರೆಡಿ ಆಗಬೇಕು. ಸೊ ಈಗ ಫ್ಲ್ಯಾಶ್ ಆಯಿತು ನಮಗೆ ದಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ. ಬಟ್ ಅಷ್ಟರಲ್ಲಿ ನಾನ್ ವೆಜ್ ತಿನ್ಬಿಟ್ಟಿದ್ವಿ. ಸೊ ಅದಕ್ಕೆ ಬಟ್ ಬೆಟ್ಟಕ್ಕೆ ಹೋದರೂ ಲೈಟಿಂಗ್ಸ್ ನೋಡ್ಕೊಂಡು ಬಂದ್ಬಿಡ್ತೀವಿ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ. ಶಿ ಈಸ್ ಗೆಟಿಂಗ್ ರೆಡಿ. ಸೊ ಯಾ, ಐ ವಿಲ್ ಗೆಟ್ ರೆಡಿ ಆ್ಯಂಡ್ ಐ ವಿಲ್ ಸಿ ಯು. ಸೊ ಯಾ, ಐ ಆಮ್ ರೆಡಿ. ಸೊ ಐ ಹ್ಯಾವ್ ವೋರ್ ಅ ಜಂಪ್ ಸೂಟ್. ಸೊ ಇಟ್ಸ್ ರೈನಿಂಗ್ ಕಂಟಿನ್ಯೂಸ್ಲಿ. ಸೊ ಅದಕ್ಕೆ ಐ ಹ್ಯಾವ್ ವೋರ್ ದಿಸ್ ಡೆನಿಮ್ ಜಾಕೆಟ್, ಅ ಸೇವಿಯರ್. ಸೊ ಯಾ, ನಥಿಂಗ್ ಮಚ್ ಫಾರ್ ದ ಮೇಕಪ್ ಬಿಕಾಸ್ ಎನಿ ಹೋ ಮಾಸ್ಕ್ ಹಾಕೋಬೇಕು. ವಿತೌಟ್ ಮಾಸ್ಕ್ ವಿ ಕಾಂಟ್ ಗೋ ಎನಿವೇರ್. ಸೊ ಐ ಹ್ಯಾವ್ ನಾಟ್ ಡನ್ ಮಚ್ ಟು ದ ಮೇಕಪ್. ದಿ ಶೋ ಫೇಸ್, ಶರದಿ ಈಸ್ ಆಲ್ಸೋ ರೆಡಿ. ಬಟ್ ಅವಳು ಡ್ರೆಸ್ ಮಾತ್ರ ಚೇಂಜ್ ಮಾಡಬೇಕು. ವಿಲ್ ಗೋ ಟು ಅವರ್ ಹೋಮ್ ಆ್ಯಂಡ್ ವಿಲ್ ಚೇಂಜ್ ಹರ್ ಡ್ರೆಸ್. ಲೆಟ್ಸ್ ಗೋ. Thank you.
Yeah, we are back from Mysore. So right now I'm in my sister's home because tumba late aayide, so I'm gonna stay here for the night. And yeah, Mysore hogidu was fun, but oh my god, tumba traffic itto, like tumba, and ashte tourist peoples idru, like sakka drishitu Mysore poorthi. And now exhibition ide ankondidvi, but yeah, after 20 days start aagabodu anta helidare, but not sure. So exhibition irlila, so adidre allu kuda time spend maadabodu anta ankonvi. Nimage gottu that we had non veg, so betta kuda hogek hoglila navu. So yeah, it was a fun day, it was like a day outing. So yeah, I hope you all love watching this video. If so, make sure to give a big thumbs up, like the video, share the video, and subscribe to my channel. So until we meet next time, love you guys, miss you, take care, bye.